Yatra Yogeshwara Krishna, Yatra Partho Dhanurdhara, Tatra Shrir Vijayo Bhutir Dhruva Nitir Matir Mama. Guru Galada, Shri Shri Subhanendra Tirtha, Shri Padara, Aruvattaneya Varushada, Mahotsava Nadita Ide, Idaralli Palgolike, Navu Tumba Santasavana Anubhavista Iddeve. Guru Gala, Vyaktitva Vannu Varnisalike, Navu Samartharalla. Guru Galaddu Meru Vyaktitva. Avara Munde Navu Nintaga, Obba Kubja Praniyagi, Navu Bidta Iddeve. Meru Parvatada Budadalli Nintantaha Vyakti, Adara Budavannashte ಒಂದಷ್ಟು ಅಂಶವನ್ನು ಕಾಣಬಹುದೇ ಹೊರತಾಗಿ ಅದರ ಎತ್ತರವನ್ನು ಅಳೆಯುವುದು ಅವನಿಂದ ಸಾಧ್ಯ ಇಲ್ಲ, ಕಾಣುವುದು ಅವನಿಗೆ ಸಾಧ್ಯ ಇಲ್ಲ. ಹಾಗೆ ಶ್ರೀಗಳವರು ಅಷ್ಟು ಎತ್ತರಕ್ಕೆ ಬೆಳೆದವರು. ನಮಗೊಂದು ಸಂತಸದ ಧನ್ಯತೆಯ ಭಾವ ಎಡವೆಯಲ್ಲಿ ನಮ್ಮನ್ನು ಇಂದ ತಿದ್ದಿದವರು ಅವರು. ಅದಮಾರು ಗುರುಕುಲದಲ್ಲಿ ವಿದ್ಯಾಮಾನ್ಯ ತೀರ್ಥರ ಗುರುಕುಲದಲ್ಲಿ ಶ್ರೀಗಳವರು ಗುರುಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ರೆ ನಾವು ಅವಾಗೆಲ್ಲ ಪೂರ್ವಾಶ್ರಮದಲ್ಲಿ ಸಣ್ಣ ವಿದ್ಯಾರ್ಥಿಗಳು ವಟುಗಳು ನಮಗೆ ಸಂಸ್ಕೃತದ ಮೂಲ ಪಾಠಗಳನ್ನು ಮಾಡ್ತಾ ಇದ್ದವರು ನಮ್ಮನ್ನು ಇಂದ ತಿದ್ದಿದವರು ಅವರು. ಹಾಗಾಗಿ ಅವರ ವ್ಯಕ್ತಿತ್ವವನ್ನು ಅಳೆಯಲಿಕ್ಕೆ ನಾವು ಅಸಮರ್ಥರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತನ್ನಂತಾ ಇದ್ದಾನೆ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಭಗವಂತನ ವಿಭೂತಿ ರೂಪಗಳಲ್ಲಿ ಅವನೇ ವರ್ಣಿಸೋ ಒಂದೇ ಒಂದಿಷ್ಟನ್ನು ಉಲ್ಲೇಖ ಮಾಡಿದ. ಕೊನೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಷ್ಟೇ ಅಲ್ಲ, ಎಲ್ಲೆಲ್ಲಿ ನಿನಗೆ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯ ಕಾಣ್ತಾ ಇದೆಯೋ ಅಲ್ಲಿ ನಾ ಇದ್ದೇನೆ ತಿಳಿ. ಗುರುಗಳಲ್ಲಿ ಹಾಗೆ ವಿಲಕ್ಷಣವಾದ ಸಾಮರ್ಥ್ಯವನ್ನು ಇವತ್ತು ಜಗತ್ತು ಕಂಡು ಸಂತಸ ಪಡ್ತಾ ಇದೆ. ಅವರು ಹೆಜ್ಜೆ ಇಟ್ಟಲ್ಲಿ ಜಯ, ಕೀರ್ತಿ, ಯಶಸ್ಸು ಇವೆಲ್ಲ ಇದೆ. ಶ್ರೀಮದ್ ಆಚಾರ್ಯರು ತಮ್ಮೆಲ್ಲ ಶಿಷ್ಯವರ್ಗಕ್ಕೆ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಸಂದೇಶ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತನ ಸರ್ವೋತ್ತಮತ್ವವನ್ನು ಸದಾಕಾಲ ಭಕ್ತವರ್ಗಕ್ಕೆ ಶಿಷ್ಯವರ್ಗಕ್ಕೆ ಪ್ರಚುರಪಡಿಸ್ತಾ ಇರು. ಅದಕ್ಕೋಸ್ಕರ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್, ನಿರಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ನಡೆಸ್ತಾ ಇರು. ಗುರುಗಳವರು ಹಾಗೆ ತಾವು ಸಮಾಜಕ್ಕೆ ನಿದರ್ಶನರಾಗಿ ನಿಂತಹವರು. ಯಾರು ಜಿಜ್ಞಾಸುಗಳಿದ್ದಾರೋ ನಾವೆಲ್ಲ ಹೇಳುವಾಗ ಆ ಸೇತು ಹಿಮಾಚಲ ಪರ್ಯಂತ ಅಂತ ಒಂದು ಆಡು ಮಾತಿದೆ, ಆ ಸೇತು ಹಿಮಾಚಲ ಪರ್ಯಂತ ಅಂತ. ಶ್ರೀಗಳವರ ಆ ಸಾಮರ್ಥ್ಯದ ಮುಂದೆ ಆ ಸೇತು ಹಿಮಾಚಲ ಬರದೆ ಕುಬ್ಜವಾಗಿ ಬಿಡತ್ತೆ. ಪ್ರಪಂಚದ ಉದ್ದಗಲಕ್ಕೆ ಸುತ್ತಾಡಿ ಅದು ಯುರೋಪ್ ಕಂಟ್ರಿ ಇರಬಹುದು, ಅರಬ್ ಕಂಟ್ರಿ ಇರಬಹುದು, ಅಲ್ಲೂ ಕೂಡ ಹೋಗಿ ಯಾರು ಜಿಜ್ಞಾಸುಗಳಿದ್ದಾರೆ ಹರಿ ಸರ್ವೋತ್ತಮತ್ವವನ್ನು ಸಾರಿ ಬಂದಂತಹವರು, ಇದೆಲ್ಲಕ್ಕೂ ಕೂಡ ಹೇಗೆ ಸಾಧ್ಯ ಆಯಿತು ಅಂತಂದರೆ ಅದು ಹಾಗೆ ತತ್ವದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಆ ಭಗವಂತನ ವಿಭೂತಿ ರೂಪ ಒಳಗೆ ಹಾಗೆ ನಿಂತದ್ದಕ್ಕೆ
ಅವರು ಎಲ್ಲಿ ಕಾಲಿಡ್ತಾ ಇದ್ದಾರೋ, ಯಾವ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾರೋ, ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ ಮಮ ಅನ್ನತಕ್ಕಂತಹ ಭಗವದ್ಗೀತೆಯ ಅವ ನಿದರ್ಶನರಾಗಿ ನಿಂತಹವರು ಅಲ್ಲ, ಅವರೊಂದು ನಡೆದಾಡುವ ಭಗವದ್ಗೀತಾ ಕೋಶ. ಅಂತಹ ಶ್ರೀಗಳವರ ಗುರುಗಳ ಅನುಗ್ರಹದ ಶ್ರೀರಕ್ಷೆ ನಮಗೆ ನಿರಂತರವಾಗಿ ಸ್ಫೂರ್ತಿಯಾಗಲಿ ಮಾರ್ಗದರ್ಶಿಯಾಗಲಿ ಅಂತ ಹೇಳಿಕೊಂಡು ಗುರುಗಳಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಿಗೆ ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ಬೀಳ್ಕೊಡ್ತಾ ಇದ್ದೀವಿ.